ಮನೆಯಲ್ಲಿ ಈ ವಸ್ತುಗಳನ್ನು ಇಟ್ಟರೆ ದುರಾದೃಷ್ಟ ನೆಲೆಸಿದಂತೆ. ತಪ್ಪಿಯೂ ಇದನ್ನು ಮನೆಯೊಳಗಿರಿಸಬೇಡಿ. ಕೆಲವೊಮ್ಮೆ ನಮಗೆ ಗೊತ್ತಿಲ್ಲದೆಯೋ ಅಥವಾ ಮುಂದೆ ಬಳಕೆಯಾಗಬಹುದು ಎನ್ನುವ ಕಾರಣಕ್ಕಾಗಿ ಕೆಲವೊಂದು ವಸ್ತುಗಳನ್ನು ಮನೆಯಲ್ಲಿಡುತ್ತೇವೆ. ಆದರೆ ಇದೇ ಮುಂದೆ ಸಮಸ್ಯೆಗೆ ಕಾರಣವಾಗುತ್ತದೆ ಎನ್ನುತ್ತದೆ ವಾಸ್ತುಶಾಸ್ತ್ರ. ನಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುವ ಆ ವಸ್ತುಗಳು ಯಾವುವು ಎನ್ನುವುದನ್ನು ತಿಳಿದುಕೊಳ್ಳಿ. ಅದೃಷ್ಟ, ಪ್ರೀತಿ, ಸಮೃದ್ಧಿ ಮತ್ತು ವಿತ್ತೀಯ ಪ್ರಯೋಜನಗಳನ್ನು ಆಕರ್ಷಿಸುವ ಸಲುವಾಗಿ ಕೆಲವರು ವಿವಿಧ ಸ್ಥಳಗಳಲ್ಲಿ ವಿವಿಧ ರೀತಿಯ ವಸ್ತುಗಳನ್ನು ಮನೆಯಲ್ಲಿ ಇರಿಸುತ್ತಾರೆ. ಆದಾಗ್ಯೂ ಕೆಲವು ವಸ್ತುಗಳು ಕೆಟ್ಟ ಮತ್ತು ಋಣಾತ್ಮಕ ಶಕ್ತಿಯನ್ನು ಆಕರ್ಷಿಸುವ ಸಂದರ್ಭಗಳಿವೆ ಮತ್ತು ಅವುಗಳು ಧನಾತ್ಮಕ ಶಕ್ತಿಯನ್ನು ಹೊರಸೂಸುವ ವಸ್ತುಗಳೊಂದಿಗೆ ಸಂಬಂಧ ಹೊಂದಿದೆ. ಇದು ಮನೆಯಲ್ಲಿ ಶಕ್ತಿಯ ಹಸ್ತಕ್ಷೇಪ ಕಾರಣವಾಗಬಹುದು ಮತ್ತು ಧನಾತ್ಮಕ ಶಕ್ತಿಯ ಅದರ ಪರಿಣಾಮಗಳನ್ನು ತೋರಿಸಲು ಸಾಧ್ಯವಾಗುವುದಿಲ್ಲ. ಮನೆಯಲ್ಲಿ ಶಕ್ತಿಯ ಹರಿವು ಮತ್ತು ಸಮತೋಲನಕ್ಕೆ ಅಡ್ಡಿಪಡಿಸುವ ಕೆಲವು ವಸ್ತುಗಳನ್ನು ಕೆಳಗೆ ಉಲ್ಲೇಖಿಸಲಾಗಿದೆ. ನಿಮಗೆ ಇಷ್ಟವಿಲ್ಲದವರು ನೀಡಿದ ವಸ್ತುಗಳು. ನಮ್ಮನ್ನು ಅಷ್ಟಾಗಿ ಇಷ್ಟಪಡದ ವ್ಯಕ್ತಿ ಯಾವುದೋ ಕಾರಣಕ್ಕೆ ನಮಗೆ ಏನಾದರೂ ಕೊಡಬೇಕೆಂದು ಒತ್ತಾಯಿಸುವ ಸಂದರ್ಭಗಳಿವೆ. ಅವರು ನೀಡಿದಂಥ ವಸ್ತುಗಳನ್ನು ಮನೆಯಲ್ಲಿ ಆದಷ್ಟು ದೂರವಿಡಿ. ನಿಮ್ಮ ಸಂಬಂಧವು ಕಹಿಯಾಗಿದ್ದರೆ ಆ ವ್ಯಕ್ತಿ ನೀಡಿದ ವಸ್ತುಗಳನ್ನು ಮನೆಯಲ್ಲಿ ಇಟ್ಟುಕೊಳ್ಳಬೇಡಿ. ಅವುಗಳು ಎಲ್ಲ ಧನಾತ್ಮಕ ಶಕ್ತಿಯ ವಸ್ತುಗಳು ಅಲ್ಲ. ನೀವು ಅವುಗಳನ್ನು ಬೇರೆಯವರಿಗೆ ನೀಡಬಹುದು ಅಥವಾ ದಾನ ಮಾಡಬಹುದು. ಒಡೆದ ಪಾತ್ರೆಗಳು. ಒಡೆದ ಕನ್ನಡಕಗಳು, ಪಾತ್ರೆಗಳು, ವಸ್ತುಗಳನ್ನು ಎಲ್ಲೂ ಸಂಗ್ರಹಿಸಿಟ್ಟು ನಂತರ ಮರೆತು ಬಿಡುವುದು ಎಲ್ಲರ ಮನೆಯಲ್ಲಿ ನಡೆಯುತ್ತದೆ. ನಿಮಗೆ ತಿಳಿದಿರಬಹುದು, ಆದರೆ ಈ ಮುರಿದ ಮತ್ತು ಒಡೆದ ವಸ್ತುಗಳು ಮನೆಯಲ್ಲಿ ವಿಷ್ಣತೆ, ದುಃಖ ಮತ್ತು ನಕಾರಾತ್ಮಕತೆಯನ್ನು ಹೆಚ್ಚು ಆಕರ್ಷಿಸುತ್ತವೆ. ನಿಮ್ಮ ಅಡುಗೆ ಮನೆಯಲ್ಲಿ ನೀವು ಹೊಂದಿರುವ ಪಾತ್ರೆಗಳು ಸಂಪೂರ್ಣವಾಗಿ ಉತ್ತಮ ಸ್ಥಿತಿಯಲ್ಲಿವೆಯೇ ಎಂದು ಪರಿಶೀಲಿಸಿ. ಪಾತ್ರೆಗಳಲ್ಲಿ ಯಾವುದೇ ಬಿರುಕುಗಳು, ಕಲೆಗಳು ಇರಬಾರದು. ಆಕಸ್ಮಿಕವಾಗಿ ಏನಾದರೂ ಮುರಿದರೆ ಅದನ್ನು ವಿಲೇವಾರಿ ಮಾಡುವುದು ಉತ್ತಮ. ಅದು ಸಾಧ್ಯವಾಗದಿದ್ದರೆ ಪಾತ್ರೆಯನ್ನು ಮತ್ತೆ ಜೋಡಿಸುವುದು ಅಥವಾ ಸರಿ ಮಾಡಿಸಿ. ಹರಿದ ಅಥವಾ ಹಳೆಯ ಬಟ್ಟೆಗಳು ಯಾವಾಗಾದರೂ ಉಪಯೋಗಕ್ಕೆ ಬರಬಹುದೆಂದು ಭಾವಿಸಿ ನಾವು ಆಗಾಗ ಹಳೆಯ ಮತ್ತು ಸವೆದ ಬಟ್ಟೆಗಳು ನಮ್ಮ ವಾರ್ಡ್ರೂಮಲ್ಲಿ ತುಂಬಿಸಿ ಬಿಡುತ್ತೇವೆ. ಆದರೆ ಅವುಗಳು ಎಂದಿಗೂ ಬಳಸುವುದಿಲ್ಲ ಎಂಬುದು ಸತ್ಯ. ಬದಲಿಗೆ ಅವುಗಳನ್ನು ವಾರ್ಡ್ರೋಬ್ ಪೂರ್ತಿ ಸೇರಿಸುವುದು ಒಂದು ರೀತಿಯ ಅಸ್ತವ್ಯಸ್ತತೆಯೇ ಕಾರಣವಾಗುತ್ತದೆ. ಇದು ಮನೆಯಲ್ಲಿ ಶಕ್ತಿಯ ಪ್ರಸರಣಕ್ಕೆ ಅಡ್ಡಿಯಾಗುತ್ತದೆ. ತೇಪೆ ಹಚ್ಚಿದ ಮತ್ತು ಹರಿದ ಬಟ್ಟೆಗಳನ್ನು ಧರಿಸುವುದರಿಂದ ದೂರವಿರಿ, ಏಕೆಂದರೆ ಅವು ನಿಮ್ಮ ಪ್ರೀತಿಯ ಜೀವನದಲ್ಲಿ ದುರಾದೃಷ್ಟವನ್ನು ತರಬಹುದು. ಪೊರಕೆ. ಮನೆಯಲ್ಲಿ ಧನಾತ್ಮಕ ಶಕ್ತಿಯ ಹರಿವಿಗೆ ಪೊರಕೆಯನ್ನು ಸರಿಯಾಗಿ ಇಟ್ಟುಕೊಳ್ಳುವುದು ಮುಖ್ಯವಾಗಿದೆ. ಪೊರಕೆಯನ್ನು ಸ್ಟೋರೂಮ್, ಲ್ಯಾಂಡ್ರಿ ಏರಿಯಾ ಅಥವಾ ಮನೆಯ ಯಾವುದೇ ಸ್ಥಳದಲ್ಲಿ ಇಡಬಹುದು. ಪೊರಕೆಯನ್ನು ನೆಲದ ಮೇಲೆ ಅಡ್ಡಲಾಗಿ ಇಡಬೇಕು. ಪೊರಕೆಯನ್ನು ನೇರವಾಗಿ ನಿಲ್ಲಿಸುವುದು ದುರಾದೃಷ್ಟಕ್ಕೆ ಕರೆ ನೀಡುತ್ತದೆ ಮತ್ತು ಮನೆಯ ಪ್ರೀತಿ ಮತ್ತು ಸ್ನೇಹಶೀಲ ವಾತಾವರಣಕ್ಕೆ ಅಡ್ಡಿಯಾಗಬಹುದು. ಕತ್ತರಿ. ಅನೇಕ ಬಾರಿ ಕತ್ತರಿಯನ್ನು ಬಳಸಿ ಅದನ್ನು ಹಾಗೆಯೇ ಕತ್ತರಿಯ ಬಾಯಿ ತೆರೆದಂತೆ ಇಡಬಹುದು. ಆದರೆ ಇದು ದುರಾದೃಷ್ಟವನ್ನು ಆಕರ್ಷಿಸುತ್ತದೆ. ನೀವು ಕತ್ತರಿಯನ್ನು ಬಳಸಿದ ನಂತರ ಎಚ್ಚರಿಕೆಯಿಂದ ಮುಚ್ಚಿ ಇದರೊಂದಿಗೆ ನಿಮ್ಮ ಮೇಜಿನ ಮೇಲೆ ಅಥವಾ ಯಾವುದರ ಇತರ ಪೀಠೋಪಕರಣಗಳ ಮೇಲೆ ಫೋಟೋ ಫ್ರೇಮ್ಗಳ ಹೊಂದಿದ್ದರೆ ಅವು ಉತ್ತಮ ಸ್ಥಿತಿಯಲ್ಲಿವೆಯೇ ಮತ್ತು ಫ್ರೇಮ್ಗಳಲ್ಲಿ ಯಾವುದೇ ಬಿರುಕುಗಳು ಮತ್ತು ಧೂಳುಗಳಿವೆಯೇ ಎಂದು ನೋಡಿ. ಫ್ರೇಮ್ ಮುರಿದು ಹೋದರೆ ಅಥವಾ ಒಡೆದು ಹೋದರೆ ಅದನ್ನು ಬಿಸಾಕಿ ಮತ್ತು ಹೊಸ ಫೋನ್ನಲ್ಲಿ ಫೋಟೋ ಇಡಿ. ಸತ್ತ ಪ್ರಾಣಿಗಳ ದೇಹದ ಭಾಗಗಳು ಇಡುವುದು. ಕೆಲವೊಂದು ಮನೆಯಲ್ಲಿ ಪ್ರಾಣಿ ಕೊಂಬುಗಳು ಅಥವಾ ಹುಲಿಯ ಚರ್ಮವನ್ನು ಅಲಂಕಾರಕ್ಕಾಗಿ ಇಡುತ್ತಾರೆ. ಸತ್ತ ಪ್ರಾಣಿಗಳ ಭಾಗಗಳಾದ ದಂತಗಳು, ಚರ್ಮಗಳು, ಚಿಪ್ಪುಗಳು, ಕೊಂಬುಗಳು ಮನೆಗೆ ದುರಾದೃಷ್ಟವನ್ನು ತರುವುದು ಖಚಿತ. ಸತ್ತ ಮತ್ತು ಒಣಗಿದ ಹೂಗಳು ಅಥವಾ ಕೃತಕ ಸಸ್ಯಗಳು. ನೀವು ಹೂಗಳನ್ನು ಪ್ರೀತಿಸುತ್ತಿದ್ದರೆ ಮತ್ತು ಅವುಗಳನ್ನು ಮನೆಯೊಳಗೆ ಮಡಕೆಯೊಳಗೆ ಮತ್ತು ಹೊಂದಾಣಿಕೆಗಳಲ್ಲಿ ಇರಿಸಿದ್ದರೆ ನೀವು ಪರಿಗಣನೆಗೆ ಇಡಬೇಕಾದ ಕೆಲವು ಅಂಶಗಳಿವೆ. ಹೂಗಳು ಮತ್ತು ಸಸ್ಯಗಳು ಬಾಡದಂತೆ ಅಥವಾ ಒಣಗದಂತೆ ನೋಡಿಕೊಳ್ಳಿ. ಸಾಮಾನ್ಯವಾಗಿ ಜನರು ಇದನ್ನು ಗಮನಿಸುವುದಿಲ್ಲ ಮತ್ತು ಸತ್ತ ಒಣಗಿದ ಹೂಗಳು ಹೊಂದಾಣಿಕೆಗಳಲ್ಲಿ ಹಾಗೆ ಉಳಿದು ಬಿಡುತ್ತವೆ. ಪ್ಲಾಸ್ಟಿಕ್ ಸಸ್ಯಗಳು ಮತ್ತು ಹೂಗಳಿಗೂ ಅದೇ ವಿಷಯ ಅನ್ವಯಿಸುತ್ತದೆ. ಈ ಹೂಗಳು ಮತ್ತು ಸಸ್ಯಗಳಲ್ಲಿ ಜೀವವಿಲ್ಲದ ಕಾರಣ ಅವು ಕೋಣೆಯಲ್ಲಿ ಶಕ್ತಿಯ ಹರಿವನ್ನು ಅಡ್ಡಿಪಡಿಸುತ್ತವೆ ಮತ್ತು ಮನೆಯಲ್ಲಿ ಶಕ್ತಿಯ ಸಮತೋಲನದ ಮೇಲೆ ನಕಾರಾತ್ಮಕ ಪ್ರಭಾವ ಬೀರುತ್ತವೆ. ಬಣ್ಣದ ಮತ್ತು ಮುರಿದ ಕನ್ನಡಿಗಳು. ಒಳ್ಳೆಯ ಮತ್ತು ಕೆಟ್ಟ ಶಕ್ತಿಗಳ ವಿಷಯಕ್ಕೆ ಬಂದಾಗ ಕನ್ನಡಿಯನ್ನು ಮುಖ್ಯವಾಗಿ ಗಮನಿಸಬೇಕಾಗುತ್ತದೆ. ಅದು ನಿಮ್ಮ ಬಾಂಬ್ ಮಲಗುವ ಕೋಣೆಯ ಅಥವಾ ವಾಸದ ಕೋಣೆಯಲ್ಲಿ ಕನ್ನಡಿ ಯಾವಾಗಲೂ
ನಿಷ್ಪಾಶ ಸ್ಥಿತಿಯಲ್ಲಿರಬೇಕು ಎಂದು ನಂಬಲಾಗಿದೆ. ಅವರ ಕಳಪೆ ಸ್ಥಿತಿಯಲ್ಲಿದ್ದರೆ, ಕಲೆ ಇದ್ದರೆ ಅಥವಾ ಮುರಿದು ಹೋದರೆ ಅವುಗಳನ್ನು ತಕ್ಷಣಕ್ಕೆ ಮನೆಯಿಂದ ಹೊರಗೆ ವಿಲೇವಾರಿ ಮಾಡಿ. ಪೆಂಗ್ ಶೂಯಿ ಪ್ರಕಾರ ಉತ್ತಮ ಸ್ಥಿತಿಯಲ್ಲಿರುವ ಕನ್ನಡಿಗಳನ್ನು ಮನೆಯಲ್ಲಿಡಲು ಪ್ರಯತ್ನಿಸಬೇಕು ಮತ್ತು ಸ್ವಚ್ಛವಾಗಿರಿಸಿಕೊಳ್ಳಬೇಕು. ಹಾಸಿಗೆಯ ಮುಂದೆ ಅವುಗಳನ್ನು ಎಂದಿಗೂ ಇಡಬಾರದು. ಕಳ್ಳಿ ಸೇರಿದಂತೆ ಮುಳ್ಳಿನ ಗಿಡಗಳು. ಕಳ್ಳಿ ಸೇರಿದಂತೆ ಈ ರೀತಿಯ ಮುಳ್ಳಿನ ಮತ್ತು ಮುಳ್ಳು ಸಸ್ಯಗಳ ಬಗ್ಗೆ ವಿಭಿನ್ನ ಅಭಿಪ್ರಾಯಗಳಿವೆ. ಮನೆಯಲ್ಲಿಡುವ ಇಂತಹ ಸಸ್ಯಗಳು ದಂಪತಿಗಳ ನಡುವೆ ಸಮಸ್ಯೆಗಳನ್ನು ತರುತ್ತವೆ ಎಂದು ಕೆಲವರು ಭಿನ್ನಾಭಿಪ್ರಾಯ ಪಡುತ್ತಾರೆ. ಹಣಕಾಸಿನ ಸಮಸ್ಯೆಗಳು ಬರಬಹುದು, ಆದರೂ ಈ ಸಸ್ಯಗಳನ್ನು ಪ್ರೀತಿಸುವ ಮತ್ತು ತಮ್ಮ ಮನೆಗಳಲ್ಲಿ ವಿವಿಧ ರೀತಿಯ ಕಳ್ಳಿಗಳು ದೊಡ್ಡ ಸಂಗ್ರಹವನ್ನು ಹೊಂದಿರುವರು.